ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಧಾನ ಅರ್ಚಕರು ಕರೀತಾ ಇದ್ದಾರೆ, ಬನ್ನಿ ಹೋಗೋಣ. ಒಂದ್ ನಿಮಿಷ ಬಂದೆ. ಮಾವ, ತುಳಸಿಮ್ಮ ಹೊರಟ್ಬಿಟ್ರ, ಮಾತಾಡ್ಸೋಣ ಅಂತ ಬಂದೆ. ಅರ್ಚಕರು ಕರೆದ್ರು ಅಂತ ಹೊರಟ್ರು, ನೀನು ಇನ್ನೊಂದ್ಸಲ ಮಾತಾಡುವಂತೆ. ಮಹೇಶನ್ಗೆ ಕೂತು ಕೂತು ಸುಸ್ತಾಗಿರುತ್ತೆ, ಹೊರಡೋಣ. ಏನ್ ಅವ್ನ ಹಾಗ ನೋಡ್ತಾ ನಿಂತಿದ್ಯಾ? ಕರ್ಕೊಂಡೋಗು, ತಗೊಂಡೋಗು. ಬೇರೆ ಕರ್ಟನ್ ಇಲ್ಲ ಹಿಂದೆ? ಇಲ್ಲದ ತನ ಇರೋದೊಂದೇ, ಅಡ್ಜಸ್ಟ್ ಮಾಡ್ಕೋಬೇಕು. ಸರಿ, ಹಾ, ಬಂದವ್ರಿಗೆಲ್ಲ ಚೇರ್ಗಳ ಅರೇಂಜ್ ಮಾಡಿದ್ಯಾ ತಾನೆ, ಅಥವಾ ಅಡು ಅಡ್ಜಸ್ಟ್ ಮಾಡ್ಕೋಬೇಕಾ? ಎಲ್ಲ ರೆಡಿ ಆಗಿದೆ ತಣ್ಣ, ನೀನು ಮೊದಲು ಹೋಗು, ರೆಡಿ ಆಗು. ನಿನ್ ಮೇಕಪ್ಗೆ ಎಷ್ಟು ಟೈಮ್ ಆದರೂ ಸಾಲೋದಿಲ್ವಲ್ಲ. ಏನಾ? ಏನಿಲ್ಲ ದತ್ತಣ್ಣ, ರಾವಣನ ಪಾತ್ರ ನಿನಗೆ ಸೂಪರ್ ಆಗಿ ಸೂಟ್ ಆಗತ್ತೆ. ಏಹೇ, ಈ ದತ್ತ ಎಂಥ ಪಾತ್ರನಾದರೂ ಲೀಲಾಜಾಲವಾಗಿ ಮಾಡ್ತಾ ಅನ್ಕಣು. ಅದು ನಿಜ, ಅದಿರ್ಲಿ, ಮೇಕಪ್ ನೀನೇ ಮಾಡ್ಕೋತೀಯ. ದತ್ತ, ನಿಮಗೆ ಮೇಕಪ್ ನಾನು ಮಾಡ್ಲ? ಏನು ಬೇಕಾಗಿಲ್ಲ, ನನ್ನ ಮೇಕಪ್ ನಾನೇ ಮಾಡ್ಕೋತೀನಿ. ಬೇಕಾದ್ರೆ ನೀನು ನನ್ನ ಅಸಿಸ್ಟೆಂಟ್ ಆಗಿರು. ನೋಡಿ, ಕಳೆದ ವರ್ಷ ನಮ್ಮ ತಾತ ನಾಗವಲ್ಲಿ ಪಾತ್ರ ಮಾಡಿದ್ರು, ಏನ್ ಸಖತ ಕಾಣ್ತಾ ಇದ್ರು ಗೊತ್ತಾ? ಸಾಕ್, ಸುಮ್ಮನೆ ಇರು, ತಲೆ ಹರಟೆ. ನಡಿ ನಡಿಮ್ಮ. ಅಣ್ಣ, ನಿಮ್ಗೆಲ್ಲ ತಿನ್ನೋದಕ್ಕೆ ಹಣ್ಣೇನಾದ್ರೂ ಕೊಡ್ಲ? ಪಾನಕ ಮಾಡ್ಕೊಂಬರ್ಲಾ? ಬೇಡ ಮತ್ತು ತುಳಸಿ, ನಾಟಕ ಎಲ್ಲ ಮುಗಿದ್ ಬಿಡ್ಲಿ, ಈಗ ಯಾರಿಗೂ ಹಸಿ ಇಲ್ಲ. ಸರಿ. ಯಾರದು? ಅಮ್ಮ, ಯಾರಿದು ಗಪ್ಪು ಸ್ವಾಮಿ ತರ ಇದ್ದಾನೆ? ನಮ್ಮನೆಗೇನಾದ್ರು ಗಣಪತಿ ಬಂದ್ಬಿಟ್ನ? ಹೌದು ತುಳಸಿ, ಯಾರು ಏನೋ ಗೊತ್ತಿಲ್ಲ, ಸಂಜೆಯಿಂದ ಓಡಾಡ್ತಿದ್ದಾನೆ. ಹೌದು, ನಮ್ ಚೋಟು ಬೇರೆ ಕಾಣಿಸ್ತಾ ಇಲ್ಲ. ಅಯ್ಯೋ, ನಾನ್ ಚೋಟು. ಇವತ್ತು ನಾಟಕದಲ್ಲಿ ನನ್ನ ಗಣೇಶ. ಅಯ್ಯೋ, ಹೌದಲ್ವಾ, ಗೊತ್ತೇ ಆಗ್ಲಿಲ್ಲ ನೋಡು. ನಿಮ್ಮಣ್ಣ ಹೆಂಗ್ಸತ್ರ ನಗ್ನಗ್ತಾ ಮಾತಾಡಿದ್ ನೆನ್ಪಾದ್ರೆ ಮೈಯೆಲ್ಲ ಉರಿಯತ್ತೆ. ಯಾರ ಮುಖದಲ್ಲಿ ನಾನು ಯಾವತ್ತೂ ನಗು ನೋಡಬಾರ್ದು ಅನ್ಕೊಂಡಿದ್ದೋ? ಅವ್ರು ಎಷ್ಟು ಖುಷಿಯಾಗಿದಾರಲ್ವಾ? ಯಾರ್ರೀ ಆ ಹೆಂಗ್ಸು? ಭಾವನ್ ಕಂಡ್ರೆ ಅವ್ರ ಮಕ್ಕಳಿಗೆ ಆಗಲ್ಲ. ಅದೆಲ್ಲದಕ್ಕೂ ಕಾರಣ ನಾನೇ ಅಂತ ಗೊತ್ತಾಗದೆ ಇರೋ ಹಾಗೆ ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ಇಷ್ಟು ವರ್ಷ ಎಲ್ಲ ನನ್ನ ಕಂಟ್ರೋಲಲ್ಲಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳ. ಈಗ ಯಾರೋ ಬಂದು ಭಾವನ ಇನ್ಫ್ಲುಯೆನ್ಸ್ ಮಾಡ್ತಾಳೆ ಅಂದ್ರೆ ಯಾರಿರ್ಬೋದವಳು? ಇದು ವಿಶೇಷವಾಗಿ ನನಗೊಬ್ರು ಬೇಕಾದ. ಯಾರೋ ಹಿತೇಶ್ ಅವರು ಹೋಗಿ ಅಯ್ಯ ಅವರಿಗೆ ಬುದ್ಧಿ ಹೇಳಿದ್ದಕ್ಕೆ ಅಯ್ಯ ಅವರು ಮನೆ ಬಂದಿದ್ದಂತೆ. ಅವ್ರ ಮಾವನ ಒಳ್ಳೆ ಫ್ರೆಂಡ್, ಮಾವ ಮನೆಗೆ ವಾಪಸ್ ಬರೋದಕ್ಕೆ ಕಾರಣ ಅವರೇ ಅಂತೆ. ಕೊನೆಗೂ ಮಾವನ್ಗೆ ಅವ್ರ ತರನೇ ಯೋಚನೆ ಮಾಡೋರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಇಷ್ಟು ದಿನ ಇದನ್ನ ಸೀರಿಯಸ್ ವಿಷಯ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಈಗ ಒಳ್ಳೆ ಫ್ರೆಂಡ್ ಅಂದ್ರೆ ನಾನ್ ಸುಮ್ಮನಿರೋದಕ್ಕಾಗಲ್ಲ. ಆದಷ್ಟು ಬೇಗ ಅದು ಯಾರು ಅಂತ ತಿಳ್ಕೊಂಡು ಎಲ್ಲಾನು ನನ್ನ ಕಂಟ್ರೋಲ್ಗೆ ತಗೊಳ್ತೀನಿ, ತಗೊಳ್ಳೇಬೇಕು. ಶಿವ ಓಂ
ಭಕ್ತ ರಾವಣ ನಿನ್ನ ಉಗ್ರ ತಪಸ್ಸಿಗೆ ಮೆಚ್ಚಿದ್ದೆ, ಬೇಕಾದ ವರವನ್ನು ಕೇಳು. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ನನ್ನ ಕೋರಿಕೆ ಏನು ಎಂಬುದು ನಿನಗೆ ಗೊತ್ತು. ನನ್ನ ತಾಯಿಯ ಆಸೆಯಂತೆ ಆತ್ಮಲಿಂಗವನ್ನ ಜಯಪಾಲಿಸು. ಭಕ್ತ ಬೇಡಿದ್ದನ್ನ ಇಲ್ಲ ಅನ್ನದೆ ಕರುಣಿಸುವವನು ನೀ. ಈಗ ಆತ್ಮಲಿಂಗವನ್ನ ಇಲ್ಲ ಅನ್ನಲಾರೆ ಎನ್ನುವುದು ನನಗೆ ಗೊತ್ತಿದೆ. ತಥಾಸ್ತು. ಆದರೆ ಆದರೆ ನೀನು ಲಂಕೆಗೆ ಮರಳುವವರೆಗೂ ಯಾವ ಕಾರಣಕ್ಕೂ ಈ ಆತ್ಮಲಿಂಗವನ್ನು ನೆಲಕ್ಕೆ ತಾಗಿಸುವಂತಿಲ್ಲ. ಒಂದೊಮ್ಮೆ ತಾಕಿದರೆ ನಿನ್ನಿಂದ ಮಹಾಪ್ರಮಾದವಾಗುತ್ತದೆ, ಅದು ಮತ್ತೆಂದು ನಿನಗೆ ಸಿಗುವುದಿಲ್ಲ. ಹಾಗೆಯೇ ಆಗಲಿ. ರಾವಣನ ಕೈಯಲ್ಲಿ ಆತ್ಮಲಿಂಗ ಕೊಟ್ಟಿರುವುದು ಎಂದರೆ ಅದು ಬ್ರಹ್ಮಾಂಡದ ಅಂತ್ಯವಾದ ಹಾಗೆ ಅಲ್ಲವೇ ಸ್ವಾಮಿ? ಬೇಡಿದ ಭಕ್ತನಿಗೆ ಇಲ್ಲ ಎನ್ನುವುದಕ್ಕೆ ಸಾಧ್ಯವೇ ದೇವಿ? ಕುಮಾರ ಗಣೇಶ, ಹೇಗಾದರೂ ಮಾಡಿ ರಾವಣನ ಕೈಯಲ್ಲಿರುವ ಆತ್ಮಲಿಂಗ ಲಂಕೆಗೆ ತಲುಪುವ ಮುನ್ನ ನೆಲಕ್ಕೆ ತಾಕುವಂತೆ ಮಾಡು. ಮೂರು ಲೋಕದ ಒಳಿತಿನ ದೃಷ್ಟಿಯಿಂದ ಆ ಜವಾಬ್ದಾರಿ ನಿನ್ನ ಮೇಲಿದೆ. ಆತ್ಮಲಿಂಗ ನನ್ನ ಪಾಲಾಯಿತು, ಇನ್ನು ಮೂರು ಲೋಕಗಳು ನನ್ನ ಅಧೀನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರೆ ನಾನೆಲ್ಲಿದ್ದೇನೆ? ಯಾವುದೋ ಸಮುದ್ರದ ತಟವಲ್ಲವೇ? ಇಷ್ಟು ಬೇಗ ಸೂರ್ಯಾಸ್ತವಾಗುತ್ತಿದೆಯಲ್ಲ. ಸೂರ್ಯಾಸ್ತವಾಗಿಲ್ಲ, ನಿನ್ನ ಅಹಂಕಾರ ದೂರ ಮಾಡೋದಕ್ಕೆ ವಿಷ್ಣು ಸೂರ್ಯನಿಗೆ ಅಡ್ಡವಾಗಿ ಸುದರ್ಶನ ಚಕ್ರ ಹಿಡಿದಿದ್ದಾನೆ. ಸಂಧ್ಯಾ ವಂದನೆಯ ಸಮಯವಾಗಿದೆ, ಆದರೆ ಆತ್ಮಲಿಂಗವನ್ನು ಕೆಳಗಿಡದೆ
ನಾನು ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸುವುದಾದರೂ ಹೇಗೆ? ಸ್ವಾಮಿ, ಗೋಕರ್ಣದ ಕಲಲ ತಟದಲ್ಲಿ ನಿಮ್ಮನ್ನು ಮೊದಲು ನೋಡಿದಾಗ ಇಲ್ಲವಲ್ಲ, ಯಾರು ನೀವು? ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲೇನು ಮಾಡುತ್ತಿದ್ದೀರಿ? ಅಯ್ಯೋ, ಸೂರ್ಯಾಸ್ತವಾಗುತ್ತಿದೆಯಲ್ಲ. ಏನದ್ದು? ಸಹಾಯವಾಗಬೇಕಿತ್ತು ಸ್ವಾಮಿ. ಅದು ಬಾಲಕ, ಸೂರ್ಯಾಸ್ತವಾಗುತ್ತಿದೆ, ನಾನು ಸಂಧ್ಯಾವಂದನೆ ಮಾಡಬೇಕು. ಆದರೆ ಇದನ್ನು ನೆಲಕ್ಕೆ ತಾಕಿಸುವ ಹಾಗಿಲ್ಲ. ನಾನು ಸಹಾಯ ಮಾಡಲೇ? ನೀನು ಬಾಲಕ, ನೀನೇನು ಸಹಾಯ ಮಾಡಬಲ್ಲೆ ನನಗೆ? ನಿಮ್ಮ ಬದಲಿಗೆ ತಂದೆ ವಂದನೆ ಅಂತೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಲಿಂಗವನ್ನು ಎದುರುಕೊಳ್ಳಬಲ್ಲೆ. ಹೌದೇ? ಹಾಗಿದ್ದರೆ ಕೆಲವೇ ಕ್ಷಣಗಳಲ್ಲಿ ನಾನು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ. ಅದುವರೆಗೆ ಈ ಲಿಂಗವನ್ನು ನೀನು ಹಿಡಿದುಕೋ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ನೆಲಕ್ಕೆ ತಾಕಿಸಬಾರದು. ಆಗಲಿ. ಆದರೆ ನನಗೂ ಸಮಯವಾಗಿದೆ. ಸೂರ್ಯಾಸ್ತಕ್ಕೂ ಮುನ್ನ ಮನೆ ಸೇರಬೇಕು. ನಿಮ್ಮನ್ನು ಮೂರು ಸಾರಿ ಕರೆಯುತ್ತೇನೆ. ಮೂರನೇ ಸಾರಿ ಕಲದ ಮೇಲೆ ನೀವಿಲ್ಲಿ ಬಾರದೇ ಇದ್ದರೆ ನಾನಿದನ್ನು ನೆಲಕ್ಕಿಡುತ್ತೇನೆ. ಅದಕ್ಕೂ ಮುನ್ನ ಬಂದು ಬಿಡುತ್ತೇನೆ. ಬನ್ನಿ ಚಿಕ್ಕಮ್ಮ. ಕೆಲಸ ಜಾಸ್ತಿ ಇದೆಯಾ? ಅಲ್ಲ, ಮನೆಯಲ್ಲೂ ಕೆಲಸ ಮಾಡ್ತಿದ್ಯಾ? ರೆಸ್ಟ್ ಮಾಡಬಾರ್ದಾ? ಇನ್ನೇನು ಮುಗಿದೋಗ ಚಿಕ್ಕಮ್ಮ, ಹೇಳಿ. ಏನಿಲ್ಲ, ಅದು ದೀಪಿಕಾ, ಐ ಮೀನ್ ಅಭಿ ಇಷ್ಟಪಡ್ತಿರೋ ಹುಡುಗಿ ಮನೆಗೆ ಹೋಗ್ಬರೋಣ ಅಂತ ಹೇಳಿದ್ನಲ್ಲ. ನಾಳೆ ಟೈಮ್ ಇದೆಯಾ ನಿನಗೆ? ನಾಳೆನಾ? ಹ್ಞೂ ಅಭಿ, ಸುಮ್ಮನೆ ಡ್ರ್ಯಾಗ್ ಮಾಡ್ತಿರೋದು ಬೇಡ ಅಂತ. ಆಯ್ತು ಚಿಕ್ಕಮ್ಮ, ನೀವು ಹೇಳ್ತಿದ್ದೀರಾ ಅಂತ ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ಆದರೆ ಯಾವಾಗಂತ ಈಗಲೇ ಹೇಳೋಕ್ಕಾಗಲ್ಲ. ಕೆಲಸ ಯಾವಾಗ ಕಮ್ಮಿ ಇರುತ್ತೆ ಅವಾಗ ನೋಡ್ಕೊಂಡು ಹೇಳ್ತೀನಿ. ಆಯ್ತು ಅಭಿ, ಆದರೆ ತುಂಬ ಟೈಮ್ ತೊಗೊಳೋದು ಬೇಡ ಅಂತ. ಸರಿ ಚಿಕ್ಕಮ್ಮ. ಇನ್ನೊಂದು ವಿಷಯ ಅಭಿ, ಈ ಸಂಬಂಧ ಏನಾಗುತ್ತೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಈಗಲೇ ಈ ವಿಷಯನ ಭಾವನ್ಗೂ ಪೂರ್ಣಿಗೂ ಹೇಳಿ ಅವ್ರ ಹೋಪ್ಸನ್ನು ಅಪ್ ಮಾಡೋದು ನನಗಿಷ್ಟ ಇಲ್ಲ. ನಮಗೆ ಕನ್ಫರ್ಮ್ ಆದಮೇಲೆ ಹೇಳಿದ್ರಾಯ್ತು. ಆಯಿತು ಚಿಕ್ಕಮ್ಮ. ಓಕೆ, ನಾನು ಇನ್ನು ಬರ್ತೀನಿ, ನೀನು ಮಲ್ಕೋ. ಗುಡ್ ನೈಟ್. ರೀ, ಏನತ್ತೆ ಇಷ್ಟೊತ್ತಲ್ಲಿ ಬಂದಿದ್ರಲ್ಲ, ಏನಾದರೂ ಎಮರ್ಜೆನ್ಸಿನಾ? ಆಲ್ ಓಕೆ ತಾನೇ? ಎಮರ್ಜೆನ್ಸಿ ಅಂತ ಏನೂ ಇಲ್ಲ, ಟೈಮ್ ಬಂದಾಗ ಹೇಳ್ತೇನೆ. ಓಕೆ, ನೋ ಪ್ರಾಬ್ಲಮ್.
ಲತಾಣ ನಾಟಕ ತುಂಬಾ ಚೆನ್ನಾಗಿತ್ತು. ಸಂತೋಷ ಆಯ್ತಪ್ಪ, ನೀವೆಲ್ಲ ಬಂದು ತುಳಸಿ ಅವ್ರೆ, ನಾನು ಇನ್ ಬರ್ತೀನಿ. ಇರೋ ನಂದಿನಿ, ರಸಾಯನ ಕೊಡ್ತೀನಿ. ಬೇಡ ತುಳಸಿ ಅವ್ರೆ, ನಾನು ಡಯಟಲ್ಲಿದ್ದೀನಿ, ಬರ್ತೀನಿ. ಅತ್ತೆ ಚೋಟನ್ ಕರ್ಕೊಂಡು ಬೇಗ ಬಂದ್ಬಿಡಿ. ಚೋಟು, ಈ ಹುಡ್ಗ ಹೇಳಿದ್ದೆ ಕೇಳಲ್ಲ. ಅಮ್ಮ, ಈ ನಂದಿನಿ ಒಂದೊಂದ್ಸರಿ ವಿಚಿತ್ರವಾಗಿ ಆಡ್ತಾಳೆ ಅಲ್ವಾ? ಹೋಗ್ಲಿ ಬಿಡು ಪುಟ್ಟ, ಅವಳಿಗೆ ಅವಳದೇ ಆದ ನೋವುಗಳಿರುತ್ತೆ. ಏನೇ ವಿಶ್ವಾಸ, ಎಲ್ಲಾನುವೆ ಆ ಮಹಾಶಿವನ ಕೃಪೆ, ಎಲ್ಲ ಸುಸೂತ್ರವಾಗಿ ನೆರವೇರ್ತು. ತುಳಸಿ, ಒಂದು ದೊಡ್ಡ ಬೌಲಲ್ಲಿ ರಸಾಯನ ತಗೊಂಡು ಬಾ. ಸರಿ ಮಾವ. ಸತಣ, ಮುಂದಿನ ವರ್ಷ ನಾನ್ ರಾವಣ. ಗದೆ ಅಥವಾ ತಾಕತ್ತಿದೆಯೇನೋ ನಿನಗೆ ನನ್ನ ಹಾಗೆ. ಏನ್ ಚೋಟು? ಅಯ್ಯೋ ಪಾಪ, ಅದಕ್ಕೆ ಏನ್ ಅರ್ಜೆಂಟ್ ಆಗಿದ್ಯೋ ಏನ್ ಕತ್ತಿಯೋ, ಅದೆಲ್ಲ ಬಾಯ್ ಬಿಟ್ಟು ಹೇಳೋಕ್ಕಾಗತ್ತ? ಕರ್ಕೊಂಡೋಗ್ ಕರ್ಕೊಂಡೋಗ್. ಹೌದಯ್ಯ, ಚಿಕ್ಕಯ್ಯ ಎಷ್ಟೋ ವರ್ಷಗಳ ನಂತರ ಆಚೆಗೆ ಹೋದಂಗಾಯ್ತು. ಹೌದು ಪಾಪಮ್ಮ, ಶಿವನೇ ಕರೆಸ್ಕೋತಾನಂತೆ. ಮಹೇಶನ್ನು ದೇವಸ್ಥಾನ ಕರೆಸ್ಕೊಂಡಿದ್ದಾನೆ ಅಂತಂದ್ರೆ ಅವನ್ನ ಮೊದಲಿನ ತರ ಮಾಡಿಬಿಟ್ರೆ ಅಷ್ಟೇ ಸಾಕು. ಮಾವ, ಮಾವ ಇಲ್ಲಿ ನೋಡಿ, ಇದು ಯಾರು ಗೊತ್ತಾಯ್ತಾ? ಯಾರು ಪೂರ್ಣಿ? ಇಲ್ಲೂ ನೋಡ್ದಾಗಿದೆಯಲ್ಲ, ರಾವಣನ ಪಾತ್ರಕ್ಕೆ ಹೇಳಿ ಮಾಡಿಸ್ದಾಗಿದೆ. ಅಯ್ಯೋ ಮಾವ, ರಾವಣನ ಪಾತ್ರನೇ, ಸಿರಿ ಅವ್ರ ತಾತ. ಅರೆ ದತ್ತ, ಎಲ್ಲಿ ತೋರಿಸು ತೋರಿಸು. ದತ್ತ ರಾವಣನ ಪಾತ್ರ ಹಾಕಿದ್ದಾರೆ ಅಂದರೆ ರಾವಣನೇ ದಂಗಾಗ್ಬಿಡ್ತಾನಷ್ಟೇ. ಇದೇನು ಶಿವರಾತ್ರಿ ಸ್ಪೆಷಲ್ಲ? ಹ್ಞೂ ಮಾವ, ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಏನೇನೋ ಮಾಡ್ತಾರೆ. ಇದು ನೋಡಿ ಚೋಟು, ಅವನ್ ಗಣೇಶ ಅಂತೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾನಲ್ವಾ. ಇಲ್ಲಿ ನೋಡಿ, ಇದ್ಯಾರು ಹೇಳಿ? ಅರೆ ಸಿರಿ ಸಮರ್ಥಲ್ವಾ? ಥೇಟ್ ಶಿವ ಪಾರ್ವತಿನೇ. ಇವರೆಲ್ಲ ನಿನ್ನ ಫ್ರೆಂಡ್ ಮನೆಯವರ ಪೂರ್ಣಿ? ಹ್ಞೂ ಪಾಪಮ್ಮ, ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ. ಮತ್ತೆ ಹೀಗೆ ತುಂಬಿದ ತುಂಬ ಖುಷಿಯಾಗಿರೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ವಾ ಅಯ್ಯ? ಆದ್ರೂ ಮಾವ, ಸಿರಿದ್ ನನ್ಗೆ ಹೇಳೇ ಇಲ್ಲ ನೋಡಿ. ಹೇಳಿದಿದ್ರೆ ನಾನು ಅಟೆಂಡೆನ್ಸ್ ಆಗ್ತಿದ್ದೆ. ನೆಕ್ಸ್ಟ್ ಟೈಮ್ ಇಂಥದ್ದೆಲ್ಲ ಇದ್ರೆ ನನ್ನನ್ನು ಕರೀಲೇಬೇಕು ಅಂತ ಹೇಳ್ತೀನಿ ಅವಳಿಗೆ. ಜೊತೆಗೆ ನೀವು ಬರಬೇಕು. ನೀನು ಇಷ್ಟೊತ್ತಲ್ಲಿ ಒಬ್ಬಳೇ ಬಂದೀನಿ? ಇನ್ ಯಾರಮ್ಮ ಬರ್ತಾರೆ ನನ್ನ ಜೊತೆ? ಅಮ್ಮನ ಮನೆಯವ್ರಿಗೆ ನನ್ನ ಬಗ್ಗೆ ಕೇರಿಲ್ಲ, ಇನ್ನು ಬೇರೆಯವ್ರು ಬರ್ತಾರಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಶಿವರಾತ್ರಿ ಅಂತ ಎಲ್ಲರೂ ಜಾಗರಣೆಯಲ್ಲಿದ್ದಾರೆ, ಮಾವನು ಇನ್ನೂ ಎದ್ದಿದ್ದಾರೆ. ನೀನು ನೋಡಿದ್ರೆ ಏನಮ್ಮ ನೀನು? ಯಾವಾಗಲೂ ತಾತಂದೆ ಚಿಂತೆ. ನನಗೆ ಬೇರೆ ದಾರಿ ಇದ್ದಿದ್ದರೆ ಇಷ್ಟೊತ್ತಲ್ಲಿ ಯಾಕೆ ನಾನು ಇಲ್ಲಿಗೆ ಬರ್ತಿದ್ದೆ? ಏನಾಯ್ತು ಅಂತ ಹೇಳು ಪುಟ್ಟಿ. ಅದು ಅಮ್ಮ, ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ಪ್ರಸಾದ್ ಸಾಲ ಮಾಡ್ಕೊಂಡ್ಬಿಟ್ಟಿದಾರಮ್ಮ. ತಿಂಗಳ ಕೊನೆಯಲ್ಲಿ ಬ್ಯಾಂಕಿಗೆ ಚೆಕ್ ಹಾಕಿ ಅಂತ ಬರ್ಕೊಟ್ಟಿದ್ರು, ಆದ್ರೆ ಅವರು ಈಗ್ಲೇ ಹಾಕ್ಬಿಟ್ಟಿದ್ದಾರೆ. ಚೆಕ್ ಬೌನ್ಸ್ ಆಗ್ಬಿಟ್ಟಿದ್ಯಮ್ಮ. ಚೆಕ್ ಬೌನ್ಸ್ ಆದ್ರೆ ಪೊಲೀಸ್ ಕೇಸ್ ಆಗತ್ತಮ್ಮ. ಅಯ್ಯೋ ದೇವ್ರೆ, ಪ್ರಸಾದ್ ಯಾಕೆ ಹಾಗೆ ಮಾಡಿದ್ರು? ಅವ್ರದ್ದೇನೋ ತಪ್ಪಿಲ್ಲ ಅಮ್ಮ, ಅಕೌಂಟಲ್ಲಿ ಈಗ ದುಡ್ಡಿಲ್ಲ. ತಿಂಗಳ ಕೊನೆಯಲ್ಲಿ ಅವ್ರಿಗೆ ಚೆಕ್ ಹಾಕಿ ಅಂತ ಕೊಟ್ಟಿದ್ರು, ಆದ್ರೆ ಅವ್ರು ಯಾರೋ ಈಗಲೇ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಆಗಿದ್ದು. ಮತ್ತೀಗೇನು? ಈಗೇನು ಅಂತ ಹೇಳಕ್ಕೆ ಬಂದಿದ್ದೀನಿ. ನಮ್ಮ ಮಾವ ಯಾವತ್ತಿನ ತರ ನಯಾ ಪೈಸ ಬಿಚ್ಚಲ್ಲ ಅಂತ ಹೇಳ್ಬಿಟ್ರು. ಅಮ್ಮ
ಈಗ ನೀನು ಏನಾದರೂ ಮಾಡಬೇಕು, ಇಲ್ಲಾಂದ್ರೆ ಪ್ರಸಾದ್ ಜೈಲಿಗೆ ಹೋಗ್ಬಿಡ್ತಾರಮ್ಮ. ಅಲ್ಲ ಪುಟ್ಟಿ, ನಾನೇನು ಮಾಡೋಕ್ಕಾಗತ್ತೆ? ನೀನೇ ದುಡ್ಡು ಕೊಡ್ಬೇಕಮ್ಮ. ದುಡ್ಡ ಎಷ್ಟು? ಒಂದು 3 ಲಕ್ಷ ಆಗತ್ತಮ್ಮ. ಅಷ್ಟೊಂದು ದುಡ್ಡು ನನ್ನ ಕೈಯಿಂದ ಬರುತ್ತೆ ಪುಟ್ಟಿ? ತುಳಸಿ,